भारत रत्न बी आर अंबेडकर रवरिगे जय भारत रत्न डॉक्टर बी आर अंबेडकर रवरिगे। ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ಪರಿನಿರ್ವಾಹಣ ದಿನಾಚರಣೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ಪರಿನಿರ್ವಾಣ ದಿನಾಚರಣೆಯನ್ನು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಎಸ್ಸಿ ಮೋರ್ಚಾ ವತಿಯಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಿದರು. ನಮ್ಮ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಜಿಲ್ಲಾ ಏನು ನಮ್ಮ ಓಬಿಸಿ ಅಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರುಗಳು ಎಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಗೌರವವನ್ನು ನೀಡಬೇಕಂತ ಇಲ್ಲಿ ಬಂದು ಎಲ್ಲ ಅರ್ಪಣೆ ಮಾಡಿದ್ದೇವೆ. ಏನು ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಇದೆಲ್ಲ ಸಲ್ಲದು, ಯಾಕಂದರೆ ಅವರು ಬಹಳ ಕಷ್ಟಪಟ್ಟು ಒಂದು ಸಂವಿಧಾನವನ್ನು ಬರೆದಂಥ ಒಂದು ವ್ಯಕ್ತಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಪಕ್ಷಗಳು ನಿಜವಾಗಲೂ ಹೇಳಬೇಕಂದ್ರೆ ಅವ್ರನ್ನ ತಿರಸ್ಕಾರ ಮಾಡಿದೆ. ಯಾಕಂದರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರ ಆಪ್ತ ಕಾರ್ಯದರ್ಶಿಯನ್ನು ಕೆಲವೊಂದು ಪಕ್ಷಗಳು ನಿಲ್ಲಿಸಿ ಸೋಲಿಸಿದಂಥ ಒಂದು ಕಾರಣ ಉದಾಹರಣೆಗಳಿದ್ದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಾಭಾವನೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಸಮರ್ಪಣೆ. ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರನ್ನ ನಾವು ಯಾಕೆ ನೆನೆಸ್ಕೋಬೇಕಂದ್ರೆ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಅದ್ಭುತವಾದ ಒಂದು ಸಂವಿಧಾನ, ನಂತರ ಮಹಿಳೆಯರಿಗೆ ನೀಡ್ತಕ್ಕಂಥ ಒಂದು ಘನತೆ, ಮತ್ತು ಈ ಒಂದು ದೇಶಕ್ಕೆ ಒಂದು ತನ್ನದೇ ಆದಂಥ ಕರೆನ್ಸಿ ಒಂದು ಬೇಕು ಅಂತ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಒಂದು ಆಯೋಗವನ್ನು ಕಳಿಸಿದಾಗ ಮೊದಲಿಗೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಹತ್ರ ಮಾತಾಡಿ ನೀವು, ಅವರು ಅರ್ಥಪೂರ್ಣ ಅರ್ಥಶಾಸ್ತ್ರದಲ್ಲಿ ತುಂಬ ಪರಿಣಿತಿಯನ್ನು ಪಡೆದಿದ್ದಾರೆ ಅಂತೇಳಿದಾಗ ಅವ್ರ ಹತ್ರ ಬಂದು ಅವರ ಬಗ್ಗೆ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಹತ್ರ ಮುಂದಿನ ಆಗುಹೋಗುಗಳ ಬಗ್ಗೆ ಎಲ್ಲ ಬ್ರಿಟಿಷ್ ಗೌರ್ಮೆಂಟ್ ಆಗಿನ ಸಂದರ್ಭಕ್ಕೆ ಎಲ್ಲವನ್ನು ಪರಿಗಣಿಸಿ ಭಾರತ ದೇಶದಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಸಮಾನತೆ ಬೇಕು ಅಂದಾಗ ಮಹಿಳಾ ಮೀಸಲಾತಿಯನ್ನು ಅಂದಿನ ನೆಹರು ಅವರು ತಿರಸ್ಕಾರ ಮಾಡಿದ ಸಂದರ್ಭದಲ್ಲಿ ಮಹಿಳೆಯರಿಗೆ ಘನತೆ ಗೌರವಗಳನ್ನು ಈ ದೇಶಕ್ಕೆ ಬೇಕಾಗಿದೆ ಅಂತೇಳ್ಬಿಟ್ಟು ತಮ್ಮ ಕಾನೂನು ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಸಹ ಆಚೆ ಬರ್ತಾರೆ. ಇಂತಹ ಮೇಧಾವಿಯನ್ನು ಇವತ್ತು ನಾವು ಅವರ ಪುಣ್ಯತಿಥಿಯಲ್ಲಿ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ನಮ್ಮೆಲ್ಲ ರಾಜ್ಯ ಕರ್ತವ್ಯ ಅಂತೇಳಿ ಭಾವಿಸ್ತಾ ಇದ್ದೀವಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.